ಇವತ್ತು ಬೆಂಡೆಕಾಯಿ ಸಾರು ಮಾಡೋಣ. ಬೆಂಡೆಕಾಯಿ ಸಾರು ಮಾಡೋಕ್ಕೆ ಬೆಂಡೆಕಾಯಿ ತೊಳೆದು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಒಂದು ಬಾಣಲಿಗೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಈ ರೀತಿ ಹುರಿಯೋದ್ರಿಂದ ಸಾರಲ್ಲಿ ಅದು ಒಂಥರ ಇದಾಗಿ ಬರುತ್ತಲ್ವಾ, ಅದರಿಂದ ಸ್ವಲ್ಪ ಹುರ್ಕೊಳ್ಳೋಣ. ಅದರ ಜೊತೆ ಜೊತೆಯಲ್ಲಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಸಾಮಗ್ರಿಗಳನ್ನು ನೋಡೋಣ. ತೆಂಗಿನಕಾಯಿ, ಗಸಗಸೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಬಿಟ್ಟು. ಫಸ್ಟ್ ತೆಂಗಿನಕಾಯಿ, ಗಸಗಸೆ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಟೊಮ್ಯಾಟೋನೂ ಹಾಕಿ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದು ಬೆಂಡೆಕಾಯಿ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕಿ ಹಿಂಗು, ಸಾಸಿವೆ, ಕರಿಬೇವಿನ ಸೊಪ್ಪು ಈಗ ಮಿಕ್ಸಿ ಮಾಡಿಕೊಂಡಿರುವಂತಹ ಪೇಸ್ಟು ಸಹ ಇದರಲ್ಲಿ ಹಾಕ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೆಂಡೆಕಾಯಿ, ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸಿಗೆ ತೊಳೆದು ಆ ನೀರು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಮಗೆಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ತಗೊಂಡ್ರೆ ಬೆಂಡೆಕಾಯಿ ಸಾರು ರೆಡಿ. ಈಗ ಬೆಂಡೆಕಾಯಿ ಸಾರನ್ನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಸಾರು